ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆಲ್ರಿಗೂ ತಮ್ಮನೇಲಿ ನೋಡಿದ ತಕ್ಷಣ ಅರ್ಥ ಆಗಿಬಿಟ್ಟಿರುತ್ತೆ. ಲೇಟ್ ಮಾಡಿದಿರ, ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸೀಬೆ ಎಲೆ. ಇದು ಈ ಎಲೆ ನಿಮಗೆಲ್ಲರಿಗೂ ಸಹ ಗೊತ್ತಿರುತ್ತೆ, ಆದರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಅಂದರೆ ಇದು ಹೇಗೆ ನಮ್ಮ ಹೇರ್ಗೆ ಯೂಸ್ ಆಗುತ್ತೆ, ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಜವಾಗ್ಲೂ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಇದೊಂದು ಮಿರಾಕಲ್ ಲೀವ್ಸ್ ಅಂತಲೇ ಹೇಳ್ಬೋದು ನಮ್ಮ ಹೇರ್ ಗ್ರೋತ್ಗೆ. ಎಕ್ಸ್ಪೆಷಲಿ ಈ ಲೀವ್ಸ್ ಇದೆ ಅಲ್ವಾ, ಈ ಗೋವಾ ಲೀವ್ಸು, ಇದು ಎಷ್ಟು ಯೂಸ್ ಮಾಡುತ್ತೆ ಅಂದರೆ ನಮ್ಮ ಹೇರ್ ಗ್ರೋತ್ಗೆ ತುಂಬ ಅಂದರೆ ತುಂಬ ಫಾಸ್ಟಾಗಿ ನಮಗೆ ಹೇರ್ ಗ್ರೋತ್ ಅನ್ನೋದು ಇದರಿಂದ ಆಗುತ್ತೆ. ಫ್ರೆಂಡ್ಸ್, ನೋಡಿ, ನಾನು ಇದನ್ನು ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇಲ್ಲಿ. ಇದರಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಏನಾದರೂ ಸ್ವಲ್ಪ ಫಂಗಸ್ಸು ಹತ್ರ ಏನಾದರೂ ಏನಾದರೂ ಬ್ಯಾಕ್ಟೀರಿಯಾಸ್ ಹತ್ರ ಏನಾದರೂ ಇದ್ದರೆ ಅದನ್ನು ಪ್ಲೀಸ್ ನೀವು ಒಂದು ಸಲ ವಾಶ್ ಮಾಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ಈ ಥರ ಎಲ್ಲ ಇರುತ್ತೆ, ಗೂಳು ಕಟ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ವಾಶ್ ಮಾಡ್ತೀರಾ ನೀವು ಹಾಕಬೇಡಿ, ಏನಾದರೂ ಅಲರ್ಜಿ ಆಗುತ್ತೆ. ನೋಡಿ, ಈ ಥರ ಇರೋದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ಬೋದು, ನಾನಿಲ್ಲಿ ಒಂದು 6 to 7 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡಿರ್ತೀನಿ, ಚಿಕ್ಕ ಚಿಕ್ಕ ಗ್ಲಾಸು. ಅದನ್ನು ನೀಟಾಗಿ ನೋಡಿ ಫ್ರೆಂಡ್ಸ್, ಈ ಥರ ಕುದಿಸ್ಕೊಬೇಕು. ಅದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಅದಕ್ಕೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಅಳತೆ ಏನಿಲ್ಲ, ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ನೀರು. ಆದರೆ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಆ ಜಾಸ್ತಿ ನೀರು ಕುದಿಸಿ 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 ಕಮ್ಮಿ ನೀರಾಗುತ್ತೆ, ಅಲ್ಲಿ ತನಕನೂ ಸಹ ನೀವು ಅದನ್ನು ಕುದಿಸ್ಕೋಬೇಕು. ಫ್ರೆಂಡ್ಸ್, ನಾನು ಇದರಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಮತ್ತು ಸೀಬೆ ಎಲೆ ಮತ್ತು ಮೆಂತ್ಯ ಎರಡೂ ಸಹ ಹೇರ್ಗೆ ತುಂಬ ಅಂದರೆ ತುಂಬ ಯೂಸು. ಫ್ರೆಂಡ್ಸ್, ಸೀಬೆ ಎಲೆ, ಎಕ್ಸ್ಪೆಷಲಿ ಸೀಬೆ ಎಲೆಯಲ್ಲಿ ಇರತಕ್ಕಂತಹ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ, ಅದು ತುಂಬ ಚೆನ್ನಾಗಿ ಕೊಲಾಜಿನ್ನ ಪ್ರೊಡಕ್ಷನ್ ಮಾಡುತ್ತೆ. ಅದು ನಮ್ಮ ಹೇರ್ಗೆ ತುಂಬ ಅಂದರೆ ತುಂಬ ಯೂಸ್ ಕೊಡುತ್ತೆ. ಫ್ರೆಂಡ್ಸ್, ಹೇರ್ ಫಾಲ್ನ ಕಮ್ಮಿ ಮಾಡುತ್ತೆ, ಬೇಗ ಹೇರ್ ಗ್ರೋತ್ ಆಗೋ ಥರ ಮಾಡುತ್ತೆ, ನಮಗೆ ಇಚ್ಚಿನೆಸ್ಸು, ಡ್ಯಾಂಡ್ರಫು ಎಲ್ಲದನ್ನು ಸಹ ದೂರ ಮಾಡುತ್ತೆ. ಫ್ರೆಂಡ್ಸ್, ನೋಡಿ, ಈ ಥರ ನೀಟಾಗಿ ಅದನ್ನು ಕುದಿಸ್ಕೊಳ್ಳಿ. ಮೆಂತೆನೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಹೇರ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಅದು ಹೇರ್ ಫಾಲ್ನ ಅದು ಪ್ರಿವೆಂಟ್ ಮಾಡುತ್ತೆ. ಫ್ರೆಂಡ್ಸ್, ಹೇರ್ ಗ್ರೋತ್ ಬೇಗ ಆಗೋ ಥರ ಮಾಡುತ್ತೆ. ನೋಡಿ, ಈ ಥರ ಕುದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕುದ್ದಿದೆ. ನೋಡಿ ಫ್ರೆಂಡ್ಸ್, ಈ ಥರ ತಿಕ್ಕಾಗಿ ಕಲರ್ ಅನ್ನೋದು ನೋಡಿ ಯಾವ ಥರ ಬಂದಿದೆ ಅಂತ. ನಾನು ತುಂಬ ನೀರು ಹಾಕಿದ್ದೆ, ಅದೀಗ ಕಮ್ಮಿ ಆಗಿದೆ ನೀರು. ನೋಡಿ, ಕಲರ್ ಎಲ್ಲ ಸಹ ಚೇಂಜ್ ಆಗಿದೆ, ಚೆನ್ನಾಗಿ ಕುದಿಸಿದೆ. ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಅನ್ನೋದು ಬಂದಿದೆ. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ, ನಾನು ಹೊಸದಾಗಿ ಈ ಚಾನಲ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ, ಇದಿನ್ನೂ ಒಳ್ಳೆ ಹಂತಕ್ಕೆ ಹೋಗಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ನಿಮಗೆ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ರಿಸಲ್ಟ್ ಬಂದ್ರೇ ನೀವು ಅದನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನಗೆ ಇದನ್ನು ಸೋದಿಸ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಹಾಗೆ ಬಿಡ್ತೀನಿ. ಇದನ್ನು ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಒಂದು 1/2 ಅವರ್ ಮುಂಚೆ ನೀವು ಹೇರ್ಗೆಲ್ಲನೂ ಸಹ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹೇರ್ಗೆಲ್ಲ, ಹೇರ್ ರೂಟ್ಸ್ಗೆ ಮತ್ತು ಹೇರ್ ಫುಲ್ಲು ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಚೂರು ನಿಮಗೆ ಹೇರ್ ಹೆಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ತುಂಬ ಕ್ಲೀನಾಗಿ, ಏನೋ ತಲೆಯಲ್ಲಿರೋಂತಹ ಡರ್ಟ್ ಎಲ್ಲ ಹೋಗ್ಬಿಟ್ಟು ತುಂಬ ಫ್ರೀ ಅನಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಹೇರ್ನೂ ಅಷ್ಟೇ ಫ್ರೆಂಡ್ಸ್, ಬೇಗ ಗ್ರೋತ್ ಆಗುತ್ತೆ. ಯಾರಿಗಾದ್ರೆ ಫಾಸ್ಟಾಗಿ ಹೇರ್ ಗ್ರೋತ್ ಬೇಕಂತಾರೋ ಅವ್ರಿಗೆ ತುಂಬ ಚೆನ್ನಾಗಿ ಅದು ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನಾನೀಗ ಒಂದು ಬಾಟ್ಲಿಗೆ ತೊಗೊತಾ ಇದ್ದೀನಿ. ನೀವು ಇದನ್ನು ಕಾಲಿನ್ ಖಾಲಿ ಆಗಿರುತ್ತೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೋಬೋದು, ಇಲ್ಲ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ಕಾಲಿನ್ ಬಾಟ್ಲಿಗೂ ಸಹ ನೀವು ಇದನ್ನು ಹಾಕ್ಕೋಬೋದು. ಅದನ್ನು ಇಲ್ಲ ಅಂದರೆ ಈ ಥರ ಬಾಟ್ಲ್ಸ್ಗೆ ಹಾಕ್ಕೊಂಡು ಆ ಕ್ಯಾಪ್ಗೆ ಹೋಲ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಮ್ಮ ಹೇರ್ಗೆಲ್ಲನೂ ಸಹ ಸ್ಪ್ರೇ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ರೀತಿ ಒಂದು ಬಾಟ್ಲಿಗೆ ಹಾಕ್ಕೊಂಡು ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು 1 ವೀಕ್ ತನಕನೂ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಹೇರ್ಗೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.